ಅಂದರೆ ಇದು ಏನಾಗಿದೆ ಇತ್ತೀಚೆಗೆ ಅಂತ ಹೇಳೋಕ್ಕಾಗಲ್ಲ, ಕಳೆದ 10-15 ವರ್ಷದಿಂದ ಯುವಕರಲ್ಲಿ ನಾವು ಹೆಚ್ಚು ಹೃದಯಾಘಾತವನ್ನು ನೋಡ್ತಾ ಇದ್ದೇವೆ. ನಮ್ಮ ಅಧ್ಯಯನದಲ್ಲಿ 35% ಹೃದಯಾಘಾತಗಳು 45 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಇದು ಬಹಳ ಸುದ್ದಿ ಏನಕ್ಕಾಗಿದೆ ಅಂದರೆ, ಈ ಪ್ರತಿಷ್ಠಿತ ವ್ಯಕ್ತಿಗಳು ಪ್ರತಿಷ್ಠಿತ ಕುಟುಂಬದಲ್ಲಿ ಈ ರೀತಿ ಹಠಾತ್ ಹೃದಯಾಘಾತದಿಂದ ಮರಣ ಹೊಂದಿದಾಗ ಇದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಬಟ್ ಡೆಫಿನೆಟ್ಟಾಗಿ ಕಳೆದ 15 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇರೋದು 22%. ಸೊ ಅದರಿಂದ ಇವತ್ತು ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ನಂತರ ಎಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯುವಕರು, ಯುವ ಪೀಳಿಗೆಯವರು ಯಂತ್ರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಾಂಧವ್ಯಗಳು ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಆಹಾರ ಪದ್ಧತಿ ಚೆನ್ನಾಗಿರಬೇಕು. ನಾವು ಅದಕ್ಕೆ ನಾವು 5-6 S ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇವೆ. ಸಾಲ್ಟ್ ಒಂದು, ಸ್ಟ್ರೆಸ್ಸು, ಸ್ಪಿರಿಟು, ಸ್ಮೋಕಿಂಗು, ಸೆಡೆಂಟ್ರಿ ಲೈಫು ಮತ್ತು ಶುಗರು. ಸೊ ಇವೆಲ್ಲನೂ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ವ್ಯಾಯಾಮ ಅನ್ನೋದು ಬಹಳ ಮುಖ್ಯವಾದದ್ದು.